ಧರ್ಮಸ್ಥಳದಲ್ಲಿ ಒಬ್ಬ ದಲಿತ ಯುವಕರನ್ನ ಭಜನ ದಳದ ಕಾರ್ಯಕರ್ತನವರು ಹತ್ಯೆ ಮಾಡಿದ್ದಾರೆ. ಅಲ್ಲಿನ ಮಾಜಿ ಶಾಸಕರು ಕೂಡ ಮುಖ್ಯಮಂತ್ರಿಗಳು ಕೂಡ ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಮರ್ಥನೆ ದೊರೆಯುತ್ತಿದೆ ಸರ್, ಯಾಕಂದ್ರೆ ಆತ ಭಜನ ದಳ ಕಾರ್ಯಕರ್ತ ಮಾತ್ರ ಮಾಡ್ತಾರೆ. ಸೊ ಹೋಮ್ ಮಿನಿಸ್ಟ್ರು ಮತ್ತು ಪೊಲೀಸರು, ಹೋಮ್ ಮಿನಿಸ್ಟ್ರು ಬಿಡಿ ಪೊಲೀಸರು ಮುಖ್ಯವಾಗಿ ಇದನ್ನು ತನಿಖೆ ಮಾಡಿ ಕೂಡಲೇ ಏನು ಕ್ರಮ ಕೈಗೊಳ್ಬೇಕು, ಕ್ರಮ ಕೈಗೊಳ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮದು ನ್ಯಾಯ ಒದಗಿಸ್ಕೊಳ್ಬೇಕು, ಯಾರೇ ಆಗಲಿ ನಾವು ಶಿವಮೊಗ್ಗದಲ್ಲೂ ನ್ಯಾಯ ಒದಗಿಸ್ಕೊಳ್ಬೇಕು, ಅಲ್ಲೂ ನ್ಯಾಯ ಒದಗಿಸ್ಕೊಳ್ಬೇಕು. ಇದು ಪೊಲೀಸ್ ಡ್ಯೂಟಿ, ಆ ಕೆಲಸ ಅಲ್ಲಿಂದ ಇಲ್ಲಿಗೆ ಭಾರತ ರಾಷ್ಟ್ರಕ್ಕೆ ಕರ್ಕೊಂಡು ಬರಬೇಕಾಗಿತ್ತು. ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳದೆ ಇರತಕ್ಕಂಥವ್ರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ಇಲ್ಲದೆ ಲಾಕ್ಡೌನ್ ಮಾಡಿದ್ರು, ಅದೇ ರೀತಿ ಈಗ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಭಾಳ ಕಷ್ಟದಲ್ಲಿ ಸಿಲುಕೊಂಡಿದ್ದಾರೆ. ಇವರಿಗೆ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನೋದು, ಕೇಂದ್ರ ಸರ್ಕಾರ ವಿಫಲ ಆಗಿದೆ ಅನ್ನೋದು ನಮ್ಗೆ ಹೇಳಿಕೆ ಚೆನ್ನಾಗಿ ಕೂಡ ಬರೋರಿಗೆ ಈ ಮೆಟ್ರೋನ ಉಪಯೋಗಿಸ್ಬೇಕು. ಕೇವಲ ಹೋಗ್ತಾ ಬರ್ತಾ ಇಲ್ಲ, ಸೇರಿ ಆದಷ್ಟು ಟ್ರಾಫಿಕ್ಕು ವೆಹಿಕಲ್ನ ತಂದು ಅಲ್ಲೇ ನಿಲ್ಲಿಸಿ ಮೆಟ್ರೋ ಹತ್ಕೊಂಡು ಬರಲಿ ಅಂತೇಳಿ ನಾವು ಒಂದು ಟ್ರಯಲ್ ಕೂಡ ನಾವು ಹೋಗಿದ್ದೆ. ನಾನು ಲಂಬಿ ಗರಡಿಗೆಲ್ಲ ಹೋಗಿ ಹತ್ತು ಎಷ್ಟೊತ್ತಾಗ್ತದೆ ಏನು ಇರ್ತಾರೆ. ಸೊ ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಸಾರ್ವಜನಿಕರಿಗೆ ಎಲ್ಲರೂ ಕೂಡ ನಾನು ಕೇಳ್ಬಿಟ್ಟು ಅವತ್ತು ಬರೋರು ಎಷ್ಟು ಸಾಧ್ಯನೋ ಅಷ್ಟು ಮೆಟ್ರೋ ನಾನು ಉಪಯೋಗಿಸ್ಕೊಂಡು ಇಲ್ಲೇ ಇಳಿಬೋದು, ಇಲ್ಲಿಂದನೇ ಹತ್ತು ಐದು ನಿಮಿಷಕ್ಕೆ, ಮೂರು ನಿಮಿಷಕ್ಕೆ, ನಾಲ್ಕು ನಿಮಿಷಕ್ಕೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದ್ದು ಅದೆಲ್ಲ ಹಿಂದೆ ಮಾಡಿದ್ದೇವೆ. ಇದೆಲ್ಲ ಸರಿಯಾದ ರೀತಿಯಲ್ಲಿ ನಮ್ಮ ಸಾರ್ವಜನಿಕರು ಉಪಯೋಗಿಸ್ಕೊಂಡು ಆ ದೃಷ್ಟಿಯಿಂದ ಇವತ್ತು ನಾವೇ ಟ್ರಯಲ್ ನೋಡ್ಬೇಕು ಹಿಂಗೆ ಆಗ್ತದೆ ಚೆನ್ನಾಗಿದೆ. ಸೊ ಅವತ್ತು ನಾನು ಎಲ್ಲ ನಾಗರಿಕರಿಗೆ ನಾನು ಮನವಿ ಮಾಡ್ಕೊಡ್ತೀನಿ, ಇದು ನಿಮ್ಮ ಹಕ್ಕು, ನಿಮ್ಮ ಹೋರಾಟ, ನಿಮಗೆ ನೀವು ಅದಕ್ಕೆ ನೀವು ನಡಿಗೆ ಮಾಡಬೇಕು. ಒಂದು ಇತಿಹಾಸ ಪುಟಕ್ಕೆ ನೀವೆಲ್ಲ ಸೇರ್ತೀವಿ, ಇಟ್ ಇಸ್ ಅನ್ ಹಿಸ್ಟ್ರಿ. ನಿಮ್ಮ ಜನ್ಮಾಂಗ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಬೆಂಗಳೂರಿನ ಕುಡಿಯೋ ನೀರಿಗೋಸ್ಕರ ನಾವು ಹೆಜ್ಜೆ ಹಾಕಿದ್ದೀವಿ ಅನ್ನೋ ಒಂದು ಹೆಂಗೆ ನಮ್ಮ ಪೂರ್ವಜರು ಈ ದೇಶದ ಸ್ವಾತಂತ್ರ್ಯಕ್ಕೆ ಹೆಜ್ಜೆ ಹಾಕಿದ್ರು ಹಂಗೆ ನೀವು ಕೂಡ ಹೆಜ್ಜೆ ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡಿಕೊಂಡ್ರೆ ನಾವು ಸರ್ಟಿಫಿಕೇಟ್ ನಾವು ಯು ಆಲ್ ರಿಜಿಸ್ಟರ್ ಟು ಬಿ ಎ ಪಾರ್ಟ್ ಆಫ್ ದಿ ಹಿಸ್ಟ್ರಿ, ಯು ಪಾರ್ಟಿಸಿಪೇಟ್, ಯು ವಾಕ್ ಫಾರ್ ವಾಟರ್. ಬರೀ ಗ್ರೌಂಡ್ ಎಷ್ಟಿದೆ ಅಷ್ಟು ತುಂಬಿದ್ರೆ ನಮ್ಗೆ ಭಾಳ ಸಂತೋಷ. ಇನ್ನು ಎಷ್ಟು ಬೇಕಂದ್ರೆ ನೀವು ಎಲ್ಲ ಮಾಧ್ಯಮದವರೆಲ್ಲ ಕೂಡ ಇದಕ್ಕೆ ಸಹಕಾರ ಕೊಡಿದ್ದಾರೆ, ಎಲ್ಲ ಸಾಧ್ಯತೆ ಸಹಕಾರ ಕೊಡಿದ್ದಾರೆ. ಈಗ ರೈತ ಸಂಘಟನೆಯವರು ಇದ್ದಾರೆ, ನಮ್ಮ ಕನ್ನಡ ಸಂಘಟನೆಯವರು ಇದ್ದಾರೆ, ಯಾರಿಲ್ಲ, ಎಲ್ಲ ಎನ್ ಜಿ ಓಸ್ ರಾಜಕೀಯವಾಗಿ ರಾಜಕೀಯ ಹೇತರು ಎಲ್ಲರೂ ಕೂಡ ಇದ್ದಾರೆ. ಔಟ್ ಆಫ್ ಬಾಕ್ಸ್ ಕ್ವೆಶ್ಚನ್. ಇಡೀ ಜಗವನ್ನೇ